ಹಲೋ ನಮಸ್ಕಾರ. ನಾನು ಫ್ರೆಶ್ ಆಗಿ ಈಗ ಕೊಡೈಕಾನಲಿಂದ ಮತ್ತೆ ಪುನಃ ಸುಳ್ಳೇಕ ಹೊರಟಿದ್ದೆ ನನ್ನ ಊರಿಗೆ. ನಮ್ಮ ಫ್ರೆಂಡ್ ಪ್ರಮೋದ್ ಅವರು ತುಂಬ ಕಾಪ್ರೇಟ್ ಮಾಡಿದರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಖುಷಿ ಆಯಿತು, ಅವ್ರಿಗೆ ಖುಷಿ ಆಯಿತು. ಆಮೇಲೆ ನಾನೀಗ ಇಲ್ಲಿ ಹೊರಡುವ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ಇಲ್ಲಿ ಈ ಇಂಡಿಯನ್ ಗೌರ್ ಕಾಟಿ ಹೇಳ್ತಾರೆ, ಅದೀಗ ಇಲ್ಲಿ ದೊಡ್ಡ ಹಿಂಡೇ ಪಾಸ್ ಆಯಿತು. ನಾನು ಸ್ವಲ್ಪ ಮುಂದೆ ಹೋಗಿದ್ರೆ ಅಲ್ಲಿ ಸಿಕ್ಕಾಕೊಳ್ತಿದ್ದೆ ಕಾಣ್ತದೆ. ಹಾಗೆ ಹೊರಡೋಗ್ಲಿ ಇಲ್ಲಿ ಒಂದು ಟೀ ಕುಡಿದು ಹೋಗು ಅಂತ ನಿಲ್ಲಿಸಿದೆ. ನೋಡಿದ ಕೂಡಲೇ ಖುಷಿ ಆಯ್ತು ನನಗೆ, ಯಾಕಂದರೆ ಮನೆಯಲ್ಲಿ ಸಿಂಬ ಇದ್ದಾಗ ಇಲ್ಲಿ ಒಬ್ಬ ಜರ್ಮನ್ ಶೆಪರ್ಡ್ ಗೋಲ್ಡನ್ ರಿಟ್ರೀವರ್ ಬ್ರೂನೋ ಇದ್ದಾಗ ಇಲ್ಲಿ ಮತ್ತಪ್ಪ, ಹಾಗೆ ಭಾರಿ ಖುಷಿ ಆಯ್ತು ಅವ್ರನ್ನ ಇಬ್ಬರನ್ನು ನೋಡಿ. ಇವನು ಬ್ರೂನೋ ಚಿಕ್ಕವನು, ಇವನು ದೊಡ್ಡವನು, ಅಷ್ಟೇ ವ್ಯತ್ಯಾಸ, ಅಷ್ಟೇ, ಒಂದೇ ರೀತಿ ಇದ್ದಾರೆ ನೋಡಲಿಕ್ಕೆ. ನಾನು ಬೆಂಗಳೂರಿಂದ ಬರ್ತಾ ದಿಂಡಿಗಲ್ ಘಾಟ್ ಮೇಲೆ ಬಂದೆ, ಈಗ ರಿಟರ್ನ್ ಹೋಗ್ತಾ ಈಗ ಮೈಸೂರು ವಾಯ ಹೋಗ್ತಾ ಇದ್ದೇನೆ. ಹಾಗೆ ನಾನು ಪಳನಿ ಘಾಟ್ ಇಳಿತಾ ಇದ್ದೇನೆ. ಇಳಿವಾಗ ಇಲ್ಲಿ ಸೀನರೀಸ್, ಬ್ಯೂಟಿಫುಲ್ ಸೀನರೀಸ್ ಕಾಣ್ತಾ ಉಂಟು. ದೊಡ್ಡ ದೊಡ್ಡ ಬೆಟ್ಟಗಳು, ಆಮೇಲೆ ಪುನಃ ಮತ್ತೆ ಪುನಃ ಲೇಕ್, ಎಲ್ಲಿ ನೋಡಿದ್ರೆ ಲೇಕ್ ಲೇಕ್ ನೀರೇ ನೀರು ಇರ್ತಾ, ಭಾಳ ಖುಷಿ ಆಯ್ತು ನನ್ನ ನೋಡಿ. ವೆದರ್ಸ್ ಅಷ್ಟೇ, ಭಾಳ ಪ್ಲೆಸೆಂಟ್ ವೆದರ್ ಇವತ್ತು ನೋಡಿ, ಅಲ್ಲಲ್ಲಿ ಮಿಸ್ಟ್ ಅಂಥದ್ದೆಲ್ಲ ಕಾಣ್ತಾ ಉಂಟು. ಆಮೇಲೆ ಈ ಬೇರೆ ತೋಟದ ಜೊತೆಯಲ್ಲಿ ವಿಂಡ್ ಮಿಲ್ಗಳ ತೋಟ ಅಂತ ಹೇಳ್ಬೋದು, ಅಷ್ಟು ಸಹ ವಿಂಡ್ ಮಿಲ್ಗಳು ಎಲ್ಲಿ ಹೋದರೂ ವಿಂಡ್ ಮಿಲ್ ಕಾಣ್ತಾ ಉಂಟು. ಎಲ್ಲ ಈ ಸೈಜ್ ನೋಡಿದರೆ ಅಷ್ಟು ಕಾಣೋದಿಲ್ಲ, ಅದು ಆ್ಯಕ್ಚುಲ್ ಲಾರಿ ನೋಡಿದರೆ ಸಿಕ್ಕಾಪಟ್ಟೆ ಉದ್ದ ಇರ್ತದೆ. ಕೆಲವು ತಿರುಗ್ತಾ ಉಂಟು, ಕೆಲವು ನಿಂತಿದೆ, ಹೇಗತ್ತೆ ಇಲ್ಲ, ಒಟ್ಟು ವರ್ಕಿಂಗು ವರ್ಕಿಂಗ್ ಇಲ್ಲ ಅಂಥದ್ದು ಆಗ್ತಾ ಕಾಣ್ತಾ ಉಂಟು ನೋಡಿ. ಇದೆಲ್ಲ ಕೆಲವೆಲ್ಲ ಸ್ಟ್ಯಾಗ್ನೆಂಟ್ ಆಗಿದೆ, ಇದು ಅಷ್ಟೇ ತಿರುಗ್ತಾ ಉಂಟು. ಗಾಡಿಯ ಕಮ್ಮಿ ಫೋರ್ಸಿಗೆ ಅದ ತಿರುಗ್ತಾ ಉಂಟು ಅಷ್ಟೇ. ಅಂದಿಗೆ ಬರ್ತಾ ನಾನು ಗೋಪುರದಲ್ಲಿ ರೆಕಾರ್ಡ್ ಮಾಡಿದ ವೀಡಿಯೋಗಳೆಲ್ಲ ಡಿಲೀಟ್ ಆಗಿ ಹೋಗಿತ್ತು, ಹಾಗೆ ನನಗೆ ಯಾವ್ದು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಬರೀ ಮೊಬೈಲಲ್ಲಿ ಮಾಡಿದ ವೀಡಿಯೋಸ್ ಮಾತ್ರ ತೋರಿಸ್ತಾ ಇದ್ದಾನೆ ಅಷ್ಟೇ. ಇವಾಗ ಬರ್ತಾ ಮಧ್ಯದಲ್ಲಿ ಅಡಿಕೆ ತೋಟ ನೋಡಿದೆ, ಬ್ಯೂಟಿಫುಲ್ ಆಗಿ ಎಂಟೆಂಟು ಗೊನೆ ಹಿಡಿದಿತ್ತು, ಅಲ್ಲಿ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಇಲ್ಲಿ ಈಗ ಗಿಡ ನೆಟ್ಟದ್ದು ನೋಡಿದೆ, ಫಾರ್ಮ್ ಇಸಷ್ಟೇ, ಭಾಳ ಸ್ಟ್ರಾಂಗ್ ಆಗಿ ಗಿಡಗಳೆಲ್ಲ, ಬರೀ ಡ್ರಿಪ್ ಇರಿಗೇಷನ್ ಜಾಸ್ತಿ ನೀರು ಯೂಸ್ ಮಾಡೋದೆಲ್ಲ ಕಾಣ್ತದೆ. ಇಂದು ಮೋಸ್ಟ್ಲಿ 3 ವರ್ಷ 4 ವರ್ಷ ಗಿಡಗಳನ್ನು ಗೊತ್ತಿಲ್ಲ, ಕೆಲವೆಲ್ಲ ಸಿಂಗಾರ ಹೊಡಿಲಿಕ್ಕೆ ಸಹ ರೆಡಿಯಾಗಿದೆ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬರ್ತಾ ದಾರಿಯಲ್ಲಿ 6-7 ಗೊನೆ ಇದ್ದ ತೋಟ ನೋಡಿದೆ, ನನಗೆ ಅದು ಕಂಜೆಸ್ಟೆಡ್ ಪ್ಲೇಸ್ ಆಗಿ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಸೈಡೆಲ್ಲ ಫುಲ್ ಚೆನ್ನಾಗಿ ಫೆನ್ಸಿಂಗ್ ಮಾಡಿದ್ದಾರೆ. ಇಲ್ಲೊಂದು ದೊಡ್ಡ ಮರದ ತೋಟ ಕಾಣ್ತಾ ಉಂಟು, ನೋಡಿದರೆ ಒಂಥರ ಕಲರ್ ಬೇರೆ ಚೇಂಜ್ ಆಗಿದೆ, ವೈಟಿಶ್ ಕಾಣ್ತಾ ಉಂಟು. ಮತ್ತು ಮೇಲೆ ಫಸಲು ಕಾಣೋದಿಲ್ಲ, ಕೊಯ್ಲಾಯ್ತೇನೋ ಗೊತ್ತಿಲ್ಲ. ಬುಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಉಂಟು, ಇದಕ್ಕೂ ಸಹ ಅಷ್ಟೇ ಡ್ರಿಪ್ ಇರಿಗೇಷನೇ ಮಾಡಿದ್ದಾರೆ. ಇಲ್ಲಿ ಹೆಚ್ಚಾಗಿ ಇದೇ ಈ ಸೀನ್ ಕಾಣ್ತಾ ಉಂಟು, ರೋಡ್ ಸೈಡಲ್ಲಿ ಹುಣಿಸ ಮರ, ಭಾರಿ ಹಳೆ ಮರಗಳು, ತುಂಬ ಫಸಲು ಸಹ ಉಂಟು. ನನಗೆ ದಿಂಬಂ ಘಾಟ್ ಪಾಸ್ ಆಗ್ತಾ ಇದ್ದೇನೆ, ಇಲ್ಲಿ ಸಹ ಅಷ್ಟೇ ಸಾಯಂಕಾಲ ಆಯಿತು, ಭಾಳ ಚೆನ್ನಾಗಿರೋ ಸೀನರೀಸ್ ಎಲ್ಲ ಕಾಣ್ತಾ ಇತ್ತು, ಕಾಣ್ತಾ ಉಂಟು. ಇನ್ನು ಸೀದಾ ಮನೆಗೆ ಹೋಗ್ತಾನೆ. ನಾನಿವತ್ತು ಕೊಡೈಕಾನಲಿಂದ 7.5 ಗಂಟೆಗೆ ನಾನು ನಿಂಜ ಬೈಕಲ್ಲಿ ಹೊರಟು ಇಲ್ಲಿಗ 6:45 ಗಂಟೆಗೆ ರೀಚ್ ಆಗಿದ್ದೇನೆ ಮನೆಗೆ. 530 ಕಿಲೋಮೀಟ್ರ್ ಸಾಮಾನ್ಯ 11:30 ಗಂಟೆಯಲ್ಲಿ ತಲುಪಿದ್ದೇನೆ. ನನಗೆ ಖುಷಿ ಆಯಿತು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.